ಫೆಬ್ರವರಿ 18ರಂದು ಮಳವಳ್ಳಿ ಪಟ್ಟಣದಲ್ಲಿ ನಡೆಯುವ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಮಳವಳ್ಳಿ ಕ್ಷೇತ್ರದ ಇನ್ನಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳ ದಿಕ್ಸೂಚಿಯಾಗಲಿದ್ದು, ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗಾಗಿ ಸರ್ಕಾರಕ್ಕೆ ತಾನು ಸಲ್ಲಿಸುವ ಬೇಡಿಕೆಗಳಿಗೆ ಬಲ ತುಂಬಲು ತಾಲೂಕಿನ ಜನತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಮಳವಳ್ಳಿಯಲ್ಲಿ ಮನವಿ ಮಾಡಿದರು. ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನುಡಿದಂತೆ ನಡೆದ ಸರ್ಕಾರಕ್ಕೆ ತಾಲೂಕಿನ ಜನರ ಪರವಾಗಿ ಅಭಿನಂದನೆ ಸಲ್ಲಿಸುವುದರ ಜೊತೆಗೆ ತಾಲೂಕಿನ ಕೃಷಿ, ಕೈಗಾರಿಕೆ, ನೀರಾವರಿ, ಶಿಕ್ಷಣ ಮುಂತಾದ ಹಲವು ಕ್ಷೇತ್ರಗಳಲ್ಲಿ ಆಗಬೇಕಾಗಿರುವ ಕಾರ್ಯಯೋಜನೆಗಳ ಬೇಡಿಕೆ ಪಟ್ಟಿಯನ್ನು ಅಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮುಂದೆ ಸಲ್ಲಿಸಲಾಗುತ್ತಿದ್ದು, ಆ ಬೇಡಿಕೆಗಳಿಗೆ ಕ್ಷೇತ್ರದ ಜನರ ಅತಿ ಹೆಚ್ಚಿನ ಬಲ ಅಗತ್ಯವಿದೆ ಎಂದ ಅವರು, ನನಗೆ ಹಾಗೂ ಸರ್ಕಾರಕ್ಕೆ ಬಲ ತುಂಬಲು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಕೋರಿದರು. ಅಂದಿನ ಸಮಾರಂಭಕ್ಕೆ 70,000ಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸುವ ನಿರೀಕ್ಷೆ ಇದ್ದು, ಎಲ್ಲರಿಗೂ ಊಟ ಸಾರಿಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ನಿಮ್ಮ ನರೇಂದ್ರ ಸ್ವಾಮಿಗೆ ಮತ್ತು ಮಳವಳ್ಳಿ ಕ್ಷೇತ್ರಕ್ಕೆ ಭವಿಷ್ಯದಲ್ಲಿ ಸಾಧನೆ ಕೈಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ. ನಾನು ವಿವಿಧ ಬೇಡಿಕೆಗಳನ್ನು ಕೂಡ ಮಳವಳ್ಳಿಯ ಸರ್ವ ಜನರ ಪರವಾಗಿ, ರೈತರಿರಲಿ, ವಿದ್ಯಾರ್ಥಿಗಳಿರಲಿ, ಜನ ಜಾನುವಾರುಗಳಿರಲಿ, ಹಲವಾರು ಕಾರ್ಖಾನೆಗಳ ವಿಚಾರದಲ್ಲಿರಲಿ, ಕೃಷಿ ವಿಚಾರದಲ್ಲಿರಲಿ, ನೀರಾವರಿ ವಿಚಾರದಲ್ಲಿರಲಿ, ಹಲವಾರು ಯೋಜನೆಗಳನ್ನ ನಾನು ಪಡೆದು ಈ ತಾಲೂಕಿಗೆ ಸಮರ್ಪಣೆ ಮಾಡೋದಕ್ಕೋಸ್ಕರ ನಿಮ್ಮ ಅಪಾರ ಸಂಖ್ಯೆಯ ಜನಸ್ತಂಭವನ್ನು ಆ ಸಮಾರಂಭದಲ್ಲಿ ಬಯಸ್ತೇನೆ. ಈ ವಿಷಯವನ್ನು ತಗೊಂಡು ಅರ್ಥ ಮಾಡ್ಕೋತೀರಾ ಅಂತ ತಿಳಿದು, ಆ ಜವಾಬ್ದಾರಿಯಲ್ಲಿ ನೀವೆಲ್ಲ ಈ ಕಾರ್ಯಕ್ರಮದಲ್ಲಿ ಬಂದು ಮಳವಳ್ಳಿಯ ಅಭಿವೃದ್ಧಿಗೆ ಕೈ ಜೋಡಿಸಿ ಅನ್ನೋಂಥ ಮನವಿಯನ್ನು 60-70,000 ಜನನ ಸೇರಿಸಬೇಕು ಅಂತ ಪ್ರಯತ್ನ ಮಾಡ್ತಿದ್ದೇನೆ. ಅವತ್ತು ಎಲ್ಲರ ಸ್ಪಂದನ ಮತ್ತು ನಮ್ಮ ಮುಖಂಡರು ಎಲ್ಲ ಅಧಿಕಾರಿಗಳು ಎಲ್ಲರ ಸಹಕಾರದೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರೋ ನಿರೀಕ್ಷೆ ಇದೆ. ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳಿಗೆ ಮೌಖಿಕ ಆದೇಶ ನೀಡಿದ ಪ್ರಯುಕ್ತ ಜಿಲ್ಲಾ ಮಟ್ಟದಲ್ಲಿ ಒಂದು ತನಿಖಾ ತಂಡ ಈಗಾಗಲೇ ಪ್ರಾರಂಭ ಮಾಡಿದೆ. ತನಿಖೆಯನ್ನು ಸಾಕಷ್ಟು ಸರ್ಕಾರಿ ಭೂಮಿಯನ್ನು ಖಾಸಗಿಯವ್ರಿಗೆ ಏನು ಖಾತೆ ಮಾಡಿಕೊಟ್ಟಿದ್ರು, ವಿವಿಧ ರೀತಿಯಲ್ಲಿ ಈ ಅಕ್ರಮಗಳು ನಡೆದಿತ್ತು, ಅದು ಇವಾಗ ಸಾಬೀತಾಗ್ತಾ ಇದೆ. ಈಗಲೇ ಸುಮಾರು 10,000 ಎಕರೆಯಷ್ಟು ಭೂಮಿಯನ್ನು ವಶಪಡಿಸಿಕೊಳ್ತಕ್ಕಂಥ ಪ್ರಕ್ರಿಯೆಗಳಲ್ಲಿ ಈ ತಂಡ ಮತ್ತು ತಾಲೂಕು ಆಡಳಿತ, ಜಿಲ್ಲಾಡಳಿತ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇದೆ. ನಾನು ಬಹಳ ಹಿಂದೆ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಇದ್ರೂ ನನ್ನ ಹತ್ರ ದಾಖಲಾತಿಗಳ ಲಭ್ಯತೆ ಇತ್ತು. ತನಿಖೆ ಪೂರ್ಣ ಆಗದೇ ನಾನು ಮಾತಾಡೋದು ಬೇಡ ಅಂತ ನಾನು ಕಲಿತಾ ಇದ್ದೆ. ಆದರೆ ಒಂದು ಅಂಶವನ್ನು ಪ್ರಕಟಪಡಿಸ್ತೇನೆ, ಇದು 1,000 ಎಕರೆಯ ದೊಡ್ಡ ಹಗರಣ. ಇಲ್ಲಿ ಗುರುತರವಾಗಿ ಏನೇನು ದಾಖಲಾತಿಗಳು ಸಿಗ್ತವೆ ಇದರ ಆಧಾರದ ಮೇಲೆ ನಾನು ಇದನ್ನು ಇಲ್ಲಿಗೆ ಬಿಡ್ತೇನೆ ಅಂತ ತಿಳ್ಕೊಳ್ಳಿ. ಉನ್ನತ ಮಟ್ಟದ ತನಿಖೆಯನ್ನು ಮಾಡಿ ತಪ್ಪಿತಸ್ಥರಿಗೆ ಕ್ರಿಮಿನಲ್ ಕೇಸ್ಗಳನ್ನು ಹಾಕಿಸಿ ಅವರೆಲ್ರಿಗೂ ಕಾನೂನು ರೀತಿ ಶಿಕ್ಷೆಗೆ ಒಳಪಡಿಸ್ತಕ್ಕಂಥ ಒಂದು ಜವಾಬ್ದಾರಿ ನನ್ನಾಗಿದೆ ಅನ್ನೋದನ್ನು ಇದನ್ನು ಸರ್ಕಾರದ ಮುಖಾಂತರ ಖಡಾಖಂಡಿತ ಮಾಡಿಸೇ ಮಾಡಿಸ್ತೀನಿ ಅಂತ ಒಂದು ತೀರ್ಮಾನವನ್ನು ಹೇಳಲಿಕ್ಕೆ ಬಯಸ್ತೇನೆ.